ಕಾರ್ಯಕ್ರಮ ಅಂತ ಹೇಳಿದೆ. ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ. ಸಾಹಿತ್ಯದ ಒಂದೆರಡು ರೂಪಕಗಳನ್ನು ಇಟ್ಕೊಂಡು ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಯಸ್ತೀನಿ. ನನ್ನ ಕೈಯಿಂದ ದೀಪ ಹಚ್ಚಿಸಿಲ್ಲ. ಹಣತೆ ಅನ್ನೋ ಪದ್ಯವನ್ನು ಈ ನಾಡಿನ ಹಣತೆ ಹಚ್ಚಿದ ಕವಿ GSS ಹೇಳ್ತಾರೆ. ಅವರು ಬರೆದಿರೋ ಹಣತೆ ಕುರಿತಾದ ಅನೇಕ ಪದ್ಯಗಳಲ್ಲಿ ನನಗೆ ಇಷ್ಟವಾದದ್ದು ಉಷಾನೀವು ಕೇಳಿರುವಂತಹ ಸಾಲುಗಳು. ಹಣತೆ ಹಚ್ಚುತ್ತೇನೆ ನಾನು, ಹಣತೆ ಹಚ್ಚುತ್ತೇನೆ ನಾನು, ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ, ಆದರೂ ಹಣತೆ ಹಚ್ಚುತ್ತೇನೆ ನಾನು. ಬದುಕಿನ ಕಡಲಲ್ಲಿ ದೀಪಾವಳಿಯ ಹಡಗುಗಳೇ ಮುಳುಗಿ ಹೋಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ, ಆದರೂ ಹಣತೆ ಹಚ್ಚುತ್ತೇನೆ ನಾನು. ಏಕೆಂದರೆ ಹಣತೆ ಇರುವಷ್ಟು ಕಾಲ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ, ಹಣತೆ ಆರಿದ ಮೇಲೆ ನೀನು ಯಾರೋ ನಾನು ಯಾರೋ. ಇದು ಶಿವರುದ್ರಪ್ಪನವರ ಹಣತೆ ಕುರಿತಾದ ಪದ್ಯದ ಕೆಲವು ಆಯ್ದ ಸಾಲುಗಳು. ಸ್ನೇಹಿತರೆಲ್ಲ ಸೇರಿ ಹಣತೆ ಹಚ್ಚುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನನಗೆ ಯಾರಾದರೂ ಒಂದು ಪ್ರಶ್ನೆ ಕೇಳಿದರೆ ಯಾವುದ್ರ ಕುರಿತಾಗಿ, ಮನುಷ್ಯ ಶೋಧಿಸಿರುವಂತಹ ಅದ್ಭುತ ಯಾವುದು ಅಂತ ಕೇಳಿದ್ರೆ ಬೇರೆ ಬೇರೆ ಉತ್ತರಗಳು ಬರ್ತವೆ. ಆದರೆ ನನ್ನ ಉತ್ತರ, ಮನುಷ್ಯ ಶೋಧಿಸಿದ ಕಟ್ಟಿ ಬೆಳೆಸಿದ ಅದ್ಭುತಗಳು ಅಂತಂದರೆ ಅದು ಭಾಷೆ ಅಂತ ಅಂದ್ಕೊಂಡಿದ್ದೀನಿ. ಭಾಷೆಯಿಂದ ಮನುಷ್ಯ ನಾಗರಿಕನಾಗಿದ್ದಾನೆ, ಭಾಷೆಯಿಂದ ಸುಸಂಸ್ಕೃತನಾಗಿದ್ದಾನೆ. ಭಾಷೆಯನ್ನು ಹೊರತುಪಡಿಸಿ ನಮ್ಮ ಆಲೋಚನೆ, ನಮ್ಮ ಭಾವನೆ, ನಮ್ಮ ಬುದ್ಧಿ, ನಮ್ಮ ವ್ಯಕ್ತಿತ್ವ ಯಾವುದು ಮೂಡೋದಕ್ಕೆ, ಬೆಳೆಯೋದಕ್ಕೆ, ವಿಕಾಸಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಂಡಿಯಾದ 745 ಭಾಷೆಗಳಲ್ಲಿ 179 ಭಾಷೆಗಳು ಅತ್ಯಂತ ಸಂಪನ್ನವಾದದ್ದು, ಶ್ರೀಮಂತವಾದದ್ದು, ಸತ್ವಪೂರ್ಣವಾದದ್ದು ಅಂತ ಚಿಂತಕ ಲೋಹಿಯಾ ಹೇಳ್ತಾರೆ. ಆ ಸತ್ವಪೂರ್ಣ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದಾಗಿರೋದು ಅತ್ಯಂತ ಅಭಿಮಾನದ ಸಂಗತಿ. ಜೀವ ವೈವಿಧ್ಯ ಎಷ್ಟು ಮುಖ್ಯವೋ ಈ ಜಗತ್ತಲ್ಲಿ, ಭಾಷಾ ವೈವಿಧ್ಯತೆ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಜೀವಿ ಜಗತ್ತಲ್ಲಿ ಬದುಕಿದರೆ ಅದಕ್ಕೆ ವಿಶೇಷತೆ, ಸೊಬಗು, ಮೆರಗು, ಸ್ವಾರಸ್ಯ ಇರೋದಿಲ್ಲ. ಜೀವ ಜಗತ್ತಲ್ಲಿ ವೈವಿಧ್ಯತೆ ಹೇಗೆ ಸೊಬಗೋ, ಜಗತ್ತಲ್ಲಿ ಸಾವಿರಾರು ಭಾಷೆಗಳು ಒಳಮೂಡಿದರೆ ಆ ಎಲ್ಲ ಭಾಷೆಗಳಿಗೆ ಅದರದೇ ಆದ ಅತ್ಯಂತ ಸಂಪನ್ನವಾದ ಸ್ಥಾನ ಇದೆ. ಹಾಗಾಗಿ ಭಾಷೆ ಅನ್ನೋದು 4 ಜನ ಮಾತಾಡಲಿ, 4 ಕೋಟಿ ಜನ ಮಾತಾಡಲಿ, ಅದು ಚಿಕ್ಕದು ದೊಡ್ಡದು ಅನ್ನುವಂಥದ್ದಲ್ಲ. ಕನ್ನಡದ ಮನಸ್ಸುಗಳು ವಿಕಾಸಗೊಂಡದ್ದು ಕನ್ನಡದ ಮುಖೇನ. ಸುಬ್ಬಣ್ಣ ಒಂದು ಮಾತನ್ನು ಹೇಳ್ತಿದ್ರು, ಇಡೀ ಜಗತ್ತಿನ ಜ್ಞಾನವನ್ನು ನಾವು ನಿಂತ ನಮ್ಮ ಭಾಷೆಯ ಮೂಲಕವೇ ಗ್ರಹಿಸಬೇಕು ಅಂತ. ಅದು ಬಹಳ ದೊಡ್ಡ ಮಾತದು. ನನಗೆ ಜಗತ್ತಿನ ಏನೆಲ್ಲ ಬೇಕೋ ನನ್ನ ಹೃದಯದ ಭಾಷೆಯ ಮೂಲಕ ನನ್ನ ಮನಸ್ಸು ಆಲೋಚನೆಗೆ ಅದು ಇಳಿಬೇಕು ಅನ್ನೋದು ಬಹಳ ಅರ್ಥಪೂರ್ಣವಾದ ಮಾತು. ಹಾಗಾಗಿ ಈ ಭಾಷೆಯನ್ನು ಸಮಕಾಲೀನಗೊಳಿಸುವ ಕೆಲಸವನ್ನು ಯಾರೇ ಮಾಡಿದರೂ ಅವರು ಕೈ ಜೋಡಿಸ್ಬೇಕಾಗುತ್ತೆ. ತಮಿಳುನಾಡಿನಲ್ಲಿ 2011
ಒಂದು ವಿಶ್ವ ತಮಿಳು ಸಮಾವೇಶ ನಡೆಯಿತು. 2011 ರಲ್ಲಿ ನಡೆದ ಈ ಸಮಾವೇಶ 3-4 ದಿನ. ಆಶ್ಚರ್ಯ ಅಂತಂದ್ರೆ ಆ ಮೊದಲನೇ ದಿನದ ಸಭೆಯಲ್ಲಿ 140 ಜನ ತಮಿಳು ತಂತ್ರಾಂಶದ ಅಭಿವೃದ್ಧಿಯ ಕುರಿತಾಗಿ ಪ್ರಬಂಧಗಳನ್ನು ಮಂಡಿಸಿದರು. ಕರ್ನಾಟಕದ ಯಾವುದೇ ಸಮಾವೇಶ ಆಗಲಿ, ಕನ್ನಡ ಸಮಾವೇಶಗಳಾಗಲಿ, ಸಮ್ಮೇಳನಗಳಲ್ಲಾಗಲಿ ಔಪಚಾರಿಕವಾಗಿ ತಂತ್ರಾಂಶದ ಬಗ್ಗೆ ಪ್ರಸ್ತಾಪ ಮಾಡುವ, ಚರ್ಚೆ ಮಾಡುವಂಥ ದಿನಗಳಿವೆ. ಎಲ್ಲೋ ಯಾರೋ ಹೇಳಿದ್ದಕ್ಕಾಗಿ ಒಂದು ಕನ್ನಡ ಸಂಭ್ರಮದಂಥ ಧಾರವಾಡದ ಸಮಾವೇಶದಲ್ಲಿ ಇಸ್ಮಾಯಿಲ್ ಅವರು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಆದರೆ 11 ತಮಿಳ್ನಾಡಿನಲ್ಲಿ 140 ಪ್ರಬಂಧಗಳು ಮಂಡನೆಯಾದದ್ದು ಹೇಗೆ? ತಮಿಳಿನ ಎಲ್ಲ ಶಕ್ತಿಯನ್ನ ಯಂತ್ರದ ಜಗತ್ತಿಗೆ ಮತ್ತೆ ತಂತ್ರಾಂಶದ ಜಗತ್ತಿಗೆ ಪರಿಚಯಿಸೋದಕ್ಕಾಗಿ ಅವರು 140 ಪ್ರಬಂಧಗಳನ್ನು